ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮದುವೆ ಹುಡುಗಿನ ಕರೆಯೋ ಶಾಸ್ತ್ರ ಇತ್ತು, ಸೊ ಅವ್ರ ಮನೆಗೆ ಹೋಗಿದ್ದೀವಿ ಮದುವೆ ಹುಡುಗಿನ ಕರ್ಕೊಂಡು ಬರೋದಕ್ಕೆ. ಹಾಗೆ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡಿದ್ರು, ಅದನ್ನು ತಿನ್ಕೊಂಡು ನನಗೆ ಬೇರೆ ಕಡೆ ಹೋಗೋದಿತ್ತು. ಸೊ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ನ ಮುಗಿಸಿ ನಾನು ಹೋಗಿದ್ದು ಮರವಂತೆ ಬೀಚ್ಗೆ. ಕುಕ್ಕಿನ ನೋಡ್ಬೋದು, ಅವನು ನಾನು ಹಾಗೆ ನನ್ನ ಹಸ್ಬೆಂಡ್ ಹೋಗಿದ್ವಿ. ಆಲ್ಮೋಸ್ಟ್ ಅವ್ನು ಮನೇಲೇ ಇರೋದ್ರಿಂದ ಬೋರ್ ಆಗಿರುತ್ತೆ, ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಬಂದರೆ ಅವನಿಗೂ ಇಷ್ಟ ಆಗುತ್ತೆ, ಎಂಜಾಯ್ ಕೂಡ ಮಾಡ್ತಾನೆ, ನಮಗೂ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗಿದ್ದೀವಿ. ತುಂಬ ಇಷ್ಟಪಡ್ತಾನೆ ಹೊರಗಡೆ ಹೋಗೋದು, ಬೈಕಲ್ಲಿ ಹೋಗೋದು ಅಂದರೆ. ಸೊ ಅವನ್ನ ಕರ್ಕೊಂಡು ಬಂದಿದ್ದೀವಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಇವನ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅವನ ಸಪ್ರೇಟ್ ವೀಡಿಯೋನು ಸಹ ಇದೆ, ಆದಷ್ಟು ಬೇಗ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ನಾವು ಹೋಗಿದ್ದು 1-3 o'clock ಮೇಲೆ, ಸೊ ತುಂಬ ಬಿಸಿಲಿತ್ತು ನೋಡ್ಬೋದು, ಅದಕ್ಕೋಸ್ಕರ ನಾವು ನೀರಲ್ಲಿ ಆಟ ಆಡೋದಕ್ಕೆ ಹೋಗಿಲ್ಲ. ಹಾಗೂ ಇವನಿದ್ದಾನೆ, ಇವ್ನು ಕರ್ಕೊಂಡು ಹೋದರೆ ಫುಲ್ ಮರಳಾಗುತ್ತೆ ಅವ್ನ ಮೈಯೆಲ್ಲ ಅಂತ, ಇವನು ಸಹ ನಾವು ನೀರಿಗೆ ಇಳಿಸಲಿಲ್ಲ. ಸೊ ಇದಾದಮೇಲೆ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ರ ಮೇಲೆ ನೆಕ್ಸ್ಟ್ ಡೇ ನನಗೆ ಬೀಚ್ಗೆ ಹೋಗಬೇಕು ಅಂತ ಇತ್ತು, ಅವತ್ತೇ ನಾನು ಬ್ಯಾಂಗ್ಳೂರು ಸಹ ರಿಟರ್ನ್ ಆಗಬೇಕಿತ್ತು. ಸೊ ಫೈನಲಿ ಇನ್ನೇನು ಹೊರಡೋ ಟೈಮಲ್ಲಿ ಜಸ್ಟ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿಕೊಂಡು ಒಂದೆರಡು ರೀಲ್ಸ್ನ ಸಹ ಮಾಡಿದ್ವಿ. ಯಾರಿಗಾದರೂ ರೀಲ್ಸ್ ನೋಡಬೇಕಂದ್ರೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ಅಲ್ಲಿ ನಾನು ರೀಲ್ಸ್ನ ಪೋಸ್ಟ್ ಮಾಡಿರ್ತೀನಿ. ನಾವು ಹೋಗಿದ್ದು ಕೋಟೇಶ್ವರ ಹತ್ರ ಇರುವಂಥ ಹಳೆಹೊಳೆ ಬೀಚ್ಗೆ, ಕಿನಾರ ಹತ್ರ. ಸೊ ಅಲ್ಲೇ ಪಕ್ಕದಲ್ಲಿ ಈ ಥರ ಒಂದು ಕೆಫೆ ಇದೆ, ಇಲ್ಲಿ ಹೋಗಿ ಮೊಮೋಸ್ ತಿನ್ನೋಣ ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಡ್ತಾರೆ ಮೊಮೋಸ್ನ, ಸೊ ಟ್ರೈ ಮಾಡೋಣ ಅಂತ ಹೋದ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಇನ್ನೇನು ಬಸ್ಗೆ ಕೂಡ ಟೈಮ್ ಆಗಿತ್ತು, ಬೇಗ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ನಾನು ಎಷ್ಟೋ ಸತಿ ಬೀಚ್ಗೆ ಹೋಗಿದ್ದೀನಿ, ಬಟ್ ಈ ಕೆಫೆಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಕಲರ್ಫುಲ್ ಆಗಿರುವಂಥ ಪೇಂಟಿಂಗ್ಸ್, ಅಲ್ಲಿ ಲೈಟಾಗಿ ಮ್ಯೂಸಿಕ್ನ ಹಾಕಿರ್ತಾರೆ, ಸೊ ತುಂಬಾ ಒಂಥರ ಚೆನ್ನಾಗಿ ಫೀಲ್ ಅನಿಸ್ತಾ ಇತ್ತು. ಈ ಪ್ಲೇಸಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಒಂದ್ಸತಿ, ತುಂಬಾ ಚೆನ್ನಾಗಿದೆ, ಜಾಗ ಆಗಿರ್ಬೋದು, ಫುಡ್ ಆಗಿರ್ಬೋದು. ಬಟ್ ಸ್ವಲ್ಪ ನಮಗೆ ಡಿಲೇ ಅನಿಸ್ತು ಆರ್ಡರ್ ಆದ ಮೇಲೆ ಫುಡ್ ಬರೋದಕ್ಕೆ, ಅದೊಂದು ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು. ನಾವು ಬೇರೆ ಏನೂ ಟ್ರೈ ಮಾಡಿರಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಹೇಳ್ದಂಗೆ ಲೇಟ್ ಆಗಿತ್ತು ನನಗೆ, ಜಸ್ಟ್ ನಾವು ಮೊಮೋಸ್ನ ಟ್ರೈ ಮಾಡಿದ್ವಿ ಅಷ್ಟೆ. ಇವ್ರ ರಿಯಾಕ್ಷನಲ್ಲೇ ಗೊತ್ತಾಗ್ಬೋದು ನಿಮಗೆ ಚೆನ್ನಾಗಿದೆ ಅಂತ. ಫುಡ್ ವೈಸಲ್ಲಿ ನಾನು ತುಂಬಾ ಚೂಸಿ, ಚೆನ್ನಾಗಿದ್ರೆ ಮಾತ್ರ ಟೇಸ್ಟ್ ಮಾಡ್ತೀನಿ. ಮದುವೆ ವೀಡಿಯೋಸ್ ಎಲ್ಲ ನೋಡಿದ್ರಲ್ಲ, ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೇನು ಹೊರಡುವಂಥ ಸಮಯ, ಫಂಕ್ಷನ್ ಎಲ್ಲ ಮುಗೀತು, ಇವತ್ತು ಬ್ಯಾಂಗ್ಳೂರ್ ಹೊರಡ್ತಾ ಇದ್ದೀನಿ. ಹೊರಡೋಕ್ಕಿಂತ ಮುಂಚೆ ಬೀಚ್ ನೋಡೋಣ ಅನಿಸ್ತು. ನಾನು ಯಾವಾಗಲೂ ಊರಿಗೆ ಬಂದಾಗ ಬೀಚಿಗೆ ಬಂದೇ ಬರ್ತೀನಿ, ನನ್ನ ಫೇವ್ರೆಟ್ ಪ್ಲೇಸ್ ಇದು. ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.